ರೈಟ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅನ್ಚಾರ್ಟೆಡ್ 4 ಥೀವ್ಸ್ ಇನ್ ಗೇಮ್ ಪ್ಲೇನ ಹೋದ ಎಪಿಸೋಡಲ್ಲಿ ನಾವು ಇಲ್ಲಿವರೆಗೂ ಬಂದಿರ್ತೀವಿ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಒಂದು ಏನಿಗೋ ಒಂದು ಇತ್ಕೊಟ್ಟಿದ್ದಾನೆ ಲೆಟ್ರು. ಆ ಲೆಟ್ರ್ ಪ್ರಕಾರ ಒಂದು ಏನಂತಾರೆ ಕ್ಲೂನ ಹುಡುಕ್ಬೇಕು ನಾವೀಗ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಕ್ಲೂ ಅಂತ ಅಂತಂದರೆ 400 ಮಿಲಿಯನ್ ಅಷ್ಟು ಬೆಲೆ ಬಾಳುವಂಥ ಒಂದು ಏನು ಗೋಲ್ಡು ಒಬ್ಬ ಪ್ಯಾರಟ್ಸ್ ಬಂದ್ಬಿಟ್ಟು ಅಲ್ಲಿ ಇಟ್ಟಿರ್ತಾನೆ. ಅಲ್ಲೇ ಅಂತಂದರೆ ಯಾವುದೋ ಒಂದು ಜಾಗದಲ್ಲಿ ಒಂದು ಶಿಪ್ಪಲ್ಲಿ ಇಟ್ಟಿರ್ತಾನೆ. ಸೊ ಅದು ಯಾವ ರೀತಿ ಎಲ್ಲಿ ಇಟ್ಟಿದ್ದಾನೆ ಅನ್ನೋದು ಒಂದು ಕ್ಲೂ ಅದರಲ್ಲಿ ಸಿಗುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಕ್ಲೂ ಸಿಕ್ಕಿದ್ರೆ ಅವನಿಗೆ ಪೊಲೀಸನಿಗೆ ತಂದು ಕೊಡಬೇಕು. ಸೊ ಅಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದು ನೋಡೋಣ ಬೇಕಾದಷ್ಟು. ಓಕೆ, ಇದು ಬಂದ್ಬಿಟ್ಟು ಹೆಲ್ಪ್ ಆಗುತ್ತೆ ನಮಗೆ, ಅಂದರೆ ಹ್ಯಾಂಗ್ ಮಾಡಿಕೊಂಡು ಮುಂದಕ್ಕೆ ಹೋಗೋದಕ್ಕೆ ತುಂಬ ಚೆನ್ನಾಗಿ ಇದಿರುತ್ತೆ, ಹೆಲ್ಪ್ ಆಗುತ್ತೆ. ಇದು ಮೇನ್ ಥಿಂಗ್ ಇದು. ಆ್ಯಂಡ್ ಇವಾಗ ಈ ಬಾವಿ ಒಳಗೆ ಏನೈತೆ ನೋಡೋಣ. ಓಕೆ, ದಾಸ್ ಇಲ್ಲೇನು ಸಿಗುತ್ತೆ. ಓಕೆ, ಅದು ಯಾವುದೋ ಒಂದು ಸಿಂಹದ ಒಂದು ಈ ಫೋನ್ ಟ್ರೆಷರ್ನ ಹುಡ್ಕಿದ್ದೀವಿ. ಇಲ್ಲೆಲ್ಲ ತುಂಬ ಯಾರ್ಯಾರು ಇದು ಮಾಡಿರ್ತಾರೆ ನೋಡಿ ಕಳ್ಳರುಗಳು. ಅಂಥವ್ರನ್ನೆಲ್ಲ ಬಂದು ಕೂಡ ಹಾಕೋಕ್ಕೆ ಅನಿಸುತ್ತೆ ಅದನ್ನೆಲ್ಲ ಇಟ್ಟಿರೋದು. ಸೊ ಇದ್ರ ಮೇಲೆ ಹತ್ಬೇಕು ನಾವು ಇವಾಗ ಹತ್ಕೊಂಡು. ಓಕೆ, ಇಲ್ಲೇನೂ ಸಿಗುತ್ತಾ? ಇಲ್ಲ. ಓಕೆ ಗೈಸ್, ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದ್ದೆ ನೋಡಿ, ಈಗ ನೋಡ್ತಾ ಇದ್ದಾರೆ ನೋಡಿ, ಅಲ್ಲಿಗೆ ನಾವು ಹೋಗ್ಬೇಕಾಗುತ್ತಿದೆ. ಅವಡೇ ಗೆಟ್ ಅಪ್ ದೇರ್ ಅಂತ ಇದ್ದಾನೆ. ಸೊ ಯಸ್ ನೋಡಿ, ಫೈನ್. ಈ ಥರ ಎಗ್ರಿಕೊಂಡು ಹೋಗೋದು ಒಂಥರ ಖುಷಿ ಅನಿಸುತ್ತೆ, ಸೂಪರ್ ಆಗಿರುತ್ತೆ ಗೈಸ್ ಇದಂತೂ. ಸೊ ಎಲ್ಲ ಆಲ್ಮೋಸ್ಟ್ ತುಂಬ ಹಳೇದು ಅನಿಸುತ್ತೆ ಇದೆಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಎಗ್ರಿಕೊಂಬಿಟ್ಟವೆ. ಓಕೆ, ಈಗೆಲ್ಲ ಕೆಳಗೆ ಇಳಿಬೇಕೀಗ, ಕೆಳಗೆ ಇಳ್ಕೊಂಡು ಇಲ್ಲ ಮೇಲ್ಕೆ ಎತ್ತಬೇಕು ಅನ್ಸುತ್ತೆ ಮೇ ಬಿ ಬೀಚ್. ಓಕೆ, ಹಿಂಗೆ ಸೈಡಿಂದ ಬರಬೇಕೀಗ ಈಗ. ಸೊ ತುಂಬ ಹೈಟ್ ಇದೆ ಆ್ಯಕ್ಚುಲಿ, ಅಲ್ಲಿಗೆ ಅಷ್ಟು ದೂರ ಹೋಗ್ಬೇಕಾಗುತ್ತೆ. ಓ ಮೈ ಗಾಡ್, ಜಸ್ಟ್ ಮಿಸ್ ಗುರು, ಜಸ್ಟ್ ಮಿಸ್. ಓಕೆ, ಇಲ್ಲಿ ಸೈಡಿಗೆ ಬಂದು ಹಿಂಗೆ ಸೋಗೋಣ. ಡನ್. ಓಕೆ, ಆಲ್ ರೈಟ್. ಓ ಮೈ ಗಾಡ್, ಇದು ಬಂದು ತುಂಬ ಸ್ಲಿಪ್ ಆಗುತ್ತೆ. ಸೊ ಈಗ ಬಂದ್ಬಿಟ್ಟು ನಾವು ಏನು ಅದು ಎಗ್ರಿಕೊಂಡು. ಓಕೆ 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 ಓಕೆ, ಎಸ್ ಜಸ್ಟ್ ಮಿಸ್ ಆಗಿದ್ದರೆ ಸಮುದ್ರದ ಪಾಲಾಗಿದ್ವಿ. ಸಮುದ್ರಕ್ಕೇನು ಹೊಗೆನೆ, ಎಲ್ಲೂ ಬೇರೆ ಆಪ್ಷನೇ ಇರಲಿಲ್ಲ, ಏನೋ ಎಲ್ಲೂ ಹೋಗೋದಕ್ಕೆ ಬೇರೆ ಕಡೆಗೆ. ಓಕೆ, ಆ್ಯಕ್ಚುಲಿ ಸ್ಯಾಮ್ ಅಣ್ಣ ಒಬ್ಬ ನನ್ನ ಜೊತೆ ಇರಬೇಕಾಯ್ತು ಅಂತ ಅನ್ಕೊತಿದ್ದಾನೆ ಅನ್ಸುತ್ತೆ ಅವನು. ಅವ್ರ ಅಣ್ಣ ಇದ್ರಾಗಲೇ ತುಂಬ ಎಕ್ಸ್ಪರ್ಟ್ ಇರ್ತಾನೆ ಅವನು ಅದಕ್ಕೆ. ಸೊ ನಾವೀಗ ಓಕೆ ಇಲ್ಲಿ ಬಂದು ಕೆಳಗಡೆಗೆ ನೋಡೋಣ ಏನನ್ನ ಸಿಗ್ಬೋದಾ ಅಂತ. ಮೇ ಬಿ ಏನು ಇಲ್ಲ ಅನಿಸುತ್ತೆ. ಹಿಂಗೆ ಹತ್ತಬೇಕೀಗ ಮೇಲಕ್ಕೆ. ಓಕೆ, ಹತ್ತು ಮಚ. ಓಕೆ, ಹತ್ತುತ್ತಾ ಇದ್ದಾನೆ. ಓ ಯಾವುದು ಹಳೇ ತಗಡುಗುರು, ಓಬರ ಹಿಂಗೆ ಕಾಲದು ಜೈಲು ಹಂಗೆ ಐತೆ, ಓಬರ ಹಿಂಗೆ ಕಾಲದ ಇದು ಜೈಲು ಅನಿಸುತ್ತೆ. ಓಕೆ, ಓ ಮೈ ಗಾಡ್, ಜಸ್ಟ್ ಮಿಸ್. ಎಲ್ಲ ಈ ಅನ್ಚಾರ್ಟೆಡ್ ಇದರಲ್ಲಿ ತುಂಬ ಭಯ ಹುಡ್ಸುತ್ತಪ್ಪ ಒಂದೊಂದು ಟೈಮ್. ಕೆರೆ ಬಂದಿರೋದು ಮೇ ಬಿ ಎಲ್ಲ ಮಳೆ ಏನೋ ಒಂದು ಗಾಳಿ. ಓಕೆ, ಇಲ್ಲ ಇಲ್ಲಿಗೆ ಹೋಗಬೇಕು. ಓಕೆ, ಇನ್ನೊಂದು ಕಡೆಗೆ ಇಲ್ಲಿ ಹೋಗ್ತಾ ಇರಬೇಕು. ಈಗ ಹೋಗ್ಬಿಟ್ಟು ಅಲ್ಲಿ ಯಾವ ಸೆಲ್ಲಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ನಾವು. ಸೊ ಅದು ಯಾವ ಸೆಲ್ಲು ಅಂತ ಹುಡುಕ್ಬೇಕು ನಾವೀಗ. ಆ ಸೆಲ್ಲಲ್ಲಿ ಒಂದು ಕ್ಲೂ ಸಿಗುತ್ತೆ. ಸೊ ಆ ಸೆಲ್ನಲ್ಲಿ ಕ್ಲೂ ಸಿಕ್ಕಾದ್ಮೇಲೆ ನೋಡೋಣ. ಓಕೆ, ಇದನ್ನು ಎಳಿಬೇಕು ಅನಿಸುತ್ತೆ. ಎಸ್ ಎಸ್, ಓಕೆ, ಇಸ್ ಪ್ರಿಟಿ ಆಸಮ್ ಅಂತೇನೆ, ತುಂಬ ಖುಷಿ ಅನಿಸ್ತಿದೆ ಅವನಿಗೆ. ಓಕೆ ನೈಸ್, ವಾವ್ ಗುರು, ಏನು ಇದು ಇಷ್ಟು ಟೈಟ್ ಐತೆ, ವಾವ್ ವಂಡರ್ಫುಲ್. ಅವ್ರ ಅಣ್ಣ ತುಂಬ ಮಿಸ್ ಮಾಡ್ಕೊಂಡ ಅಂತಿದ್ದಾನೆ ಇದನ್ನು ನೋಡಿ. ಓಕೆ, ಆ್ಯಕ್ಚುಲಿ ಮೋರ್ ಲೈಕ್ ಶೂಟ್ ಸೆಲ್, ಮೋರ್ ಲೈಕ್ ಅಂದರೆ ಆ್ಯಕ್ಚುಲಿ ಅವನು ಹೇಳಿರೋ ಸೆಲ್ಲು ಇದೇ ರೀತಿ ಇದೆ ಅಂತ ಅನಿಸ್ತಿದೆ. ಮೋಸ್ಟ್ಲಿ ಇದೇನೋ ಸೆಲ್ಲು ಅಂತ ಗೊತ್ತಿಲ್ಲ ನನಗೂ. ಓಕೆ,
ಸಮಥಿಂಗ್ ಮೋಸ್ಟ್ಲಿ ಒಬ್ಬ ಅಳವ ಏನಾದರೂ ಕ್ಲೂನ ಇಲ್ಲೇ ಇಟ್ಟಿದ್ದಾನೆ ಅಂತ ಅನಿಸ್ತಿದೆ ನನಗೇನು. ಯಾಕಂದರೆ ಬಿಕಾಸ್ ಅವನು ಬರೆದಿದ್ದಾನೆ, ಅವನು ಕೊಟ್ಟಿರೋ ಮ್ಯಾಪ್ ಇದ್ರಲ್ಲಿ ನೋಡೋಣ ಏನೇನೋ ಬರೆದಿದೆ ಅಂತ. ಓಕೆ, ಸನ್ ಚಿಹ್ನೆ ಹುಡುಕ್ಬೇಕು ನಾವೀಗ. ಸನ್ನು ಸೂರ್ಯನ ಚಿಹ್ನೆ ಎಲ್ಲಿದೆ, ಯಾವ ಸೈಡಲ್ಲಿದೆ ನೋಡ್ಬೇಕು. ಎಸ್, ಇಲ್ಲಿದೆ ಸೂರ್ಯನ ಚಿಹ್ನೆ. ಸನ್ ಆ್ಯಂಡ್ ಮೂನ್ ಅಂದರೆ ಒಂದೇ ವೃತ್ತಾಕಾರದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಇರ್ತಾರೆ ಇದರಲ್ಲಿ. ಐ ಸಾ ಸಮಥಿಂಗ್ ಲೈಕ್ ದಿಸ್ ಆನ್ ದಿ ಲೆಟರ್ ಅಂತ ಇದೆ. ಸೊ ನೋಡೋಣ, ಫ್ಲಿಪ್ ಮಾಡೋಣ. ಸೊ ಏನದು ಗೊತ್ತಾಗ್ತಿಲ್ಲ ನಾನು. ಓಕೆ, ವೈಟ್ 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 ಸ್ವಲ್ಪ ಹೊತ್ತು, ಸ್ವಲ್ಪ ತಿಂಗ್ 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 ತಿಂಗ್. ಓಕೆ, 10 ಅದು ಲಾಸ್ಟ್ ಇರೋದು ಗೊತ್ತಿಲ್ಲ ನನಗೂ, ನೋಡೋಣ. ದಟ್ಸ್ ಮೋರ್ ಯೆಸ್, ದಟ್ಸ್ ಇಟ್ ಮಾರ್ಕ್. ಓಕೆ, ಗಾಟ್ ಎ ಜೋಡಿಯಾಕ್ ಸಿಂಬಲ್. ಎಕ್ಸ್ ಸಿಂಬಲ್, ಸಜಿಟೇರಿಯಸ್, ದಟ್ ಸ್ಕಾಟ್ ಇಸ್ ಜೋಡಿಯಾಕ್ ಸಿಂಬಲ್. ಓಕೆ, ಒಂಥರ ಎಂ ಥರ ಇದೆ, ಮತ್ತೆ ಶಿಪ್ ಎಂ ಅಂಡ್ ಶಿಪ್ ಥರ ಇದೆ ಒಂಥರ. ನೋಡೋಣ ಅದನ್ನು ಎಲ್ಲಿದೆ ಅಂತ. ಓಕೆ, ಎಲ್ಲೂ ಸಿಗ್ತಾ ಇಲ್ಲ. ನೋ 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 ನೋ, ದಟ್ ಇಸ್ ನಾಟ್ 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 ನಾಟ್. ಇಲ್ಲಿ ಬರೆದಿದ್ದಾನೆ ಅನ್ಸುತ್ತೆ ಅವರೆಲ್ಲ ನೋಡಿ. ಎಷ್ಟು ದಿನ ಆಗೈತೆ ಅಂದ್ಬಿಟ್ಟು ಆಗಿನ ಕಾಲದಲ್ಲಿ 1, 2, 3, 4 ಅಂದ್ಬಿಟ್ಟು ಗೀಟ್ನ ಹಿಂಗೆ ಮಾರ್ಕ್ ಆಗ್ತಾಯಿದ್ರಲ್ಲ ದಿನಗಳನ್ನ ನೆನೆಸ್ಕೊಳಕ್ಕೆ. ಮೋಸ್ಟ್ಲಿ ಇದನ್ನು ನೋಡೋಣ, 10 ಅನಿಸುತ್ತೆ. 10 ಇದು ಅಲ್ಲ, ದಟ್ ಇಸ್ ನಾಟ್, ಅದು ಅಲ್ಲ. ನೋ, ಮೇ ಬಿ ಐ ಥಿಂಕ್ ನೋ ನೋ ನೋ, ದಟ್ ಇಸ್ ನಾಟ್, ಅದಲ್ಲ 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 ಅದಲ್ಲ, ಕನ್ಫರ್ಮ್ ಅದಲ್ಲ. ಇನ್ನೊಂದು ನೋ ನೋ, ಇದೇ ಅನಿಸುತ್ತೆ ಮೇ ಬಿ. ಯಸ್ ಗೈಸ್, ಇದೇ ಅನಿಸುತ್ತೆ. ಇದರಲ್ಲೇ ಕ್ಲೂ ಸಿಗೋದು, ಏನಾದನು ಸಿಗುತ್ತೆ ನೋಡೋಣ. ಓ ಮೈ ಗಾಡ್, ಜೀಸಸ್, ಜೀಸಸ್ ಒಂದು ಶಿಲುಬೆದು ಕ್ಲೂ ಇದು. ಮೇ ಬಿ ಇದರಲ್ಲೇ ಆ ಕ್ಲೂ ಕೊಟ್ಟಿರ್ತಾನೆ ಅಂತೆ. ಸೊ ಆ್ಯಂಡ್ ಇದೆ ಅನಿಸುತ್ತೆ ಏನಾದರೂ ಕ್ಲೂ ಸಿಕ್ಕಿರೋದು. ಸೊ ಒಂದು ಕಾಯಿನ್ಸ್ ಏನಾದರೂ, ಮೇ ಬಿ ಕಾಯಿನ, ಏನೂ ಇಲ್ಲ ಅನಿಸುತ್ತೆ. ಓಕೆ, ಹೆಂಗೋ ಕ್ಲೂ ಹುಡ್ಕಿದ್ದೀವಿ ಗುರು, ನಾವು ಈಗ ಕ್ಲೂ ಹುಡ್ಕಿದ್ದೀವಿ. ಸೊ ಅವನು ಈ ಕ್ಲೂನ ಅವನಿಗೆ ಕೊಡ್ತಾನ ಇಲ್ವ ಅನ್ನೋದು ಒಂದು ಗೊತ್ತಿಲ್ಲ. ಮೇ ಬಿ ನೋಡೋಣ ಏನಾಗುತ್ತೆ ಅಂತ, ಕೊಡ್ತಾನ ಇಲ್ವ ಅಂತ. ಇದೇ ನಮ್ಮ ಗೇಮ್ಗೆ ಕಂಪ್ಲೀಟಾಗಿ ಒಂದು, ಓ ಮೈ ಗಾಡ್, ಕಂಪ್ಲೀಟಾಗಿ ನಮಗೆ ಏನಂತಾರೆ ಸ್ಟೋರಿನ ಇದು ಮಾಡೋದು. ಡೌನ್ ಟು ವಿ ಗೋ. ಓಕೆ, ಕೆಳಗೆ ಇಳಿದು ಆಲ್ಮೋಸ್ಟ್. ಓ ಮೈ ಗಾಡ್, ಎಗ್ರೆಗ್ರ, ಎಸ್ ಎಗ್ರಿದ್ದು ಆಯಿತು ಗುರು. ಜಸ್ಟ್ ಮೇಲಕ್ಕೆ ಹೋಗಿ ಇನ್ನು ಸ್ವಲ್ಪ ಇಲ್ಲಿಂದ ಹೋಗ್ಬೇಕು ಮತ್ತೆ ರಿಟರ್ನು. ಓ ಓ ಓ ಓ, ಜಸ್ಟ್ ಮಿಸ್, ಅವನು ಬಿದ್ದೋಗವನೀಗ. ಓಕೆ, ಈಗ ಕೆಳಕ್ಕೆ ಇಳಿದು. ಓಕೆ ಓಕೆ, ಜಂಪ್ ಜಂಪ್ ಮಾಡಿದ್ದಾಯಿತು. ಓಕೆ, ಕೆಳಗಡೆಕ್ಕಿಲ್ಲ, ಮೇಲ್ಕೆ. ಓಕೆ, ಆಲ್ ರೈಟ್ ಗೈಸ್, ಆಲ್ಮೋಸ್ಟ್ ಈಗ ಬಂದ್ಬಿಟ್ಟಿದ್ದೀವಿ ಹತ್ರ, ಮುಗೀತ ಅನಿಸುತ್ತೆ. ದೇರ್ ಗೋ, ಓಕೆ, ಆ್ಯಕ್ಚುಲಿ ಇವನು ಕೊಡಬೇಕು ಅಂತ ಅನಿಸ್ತಿಲ್ಲ ಅನಿಸುತ್ತೆ ಇವನು. ಏನಕ್ಕೆ ಅಂತಂದರೆ ಅವ್ನ ಕೈ ಕೊಟ್ಟರೆ ಅವನು ಬೇರೆ ಮಿಸ್ಯೂಸ್ ಮಾಡ್ಕೊಬೋದು ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಿಲ್ಲ ಅನಿಸುತ್ತೆ. ಈ ಟ್ರೆಜರ್ನ ಇವನೇ ಹುಡುಕ್ಬೇಕಲ್ಲ ಮೇ ಬಿ. ಸೊ ಅದರಿಂದ ಅವ್ನು ಕೊಡ್ತಾನೆ ಇಲ್ವೋ ಅನ್ನೋ ಡೌಟೇ ಇದೆ. ನೋಡೋಣ ಏನು ಮಾಡ್ತಾನೆ ಅಂತ. ಯಸ್ ಯಸ್, ಕಮ್ ಆನ್ ಮ್ಯಾನ್, ಕಮ್ ಆನ್ ಮ್ಯಾನ್. ಗೈಸ್ ಸೂಪರ್ ಆಗಿತ್ತು ಈ ಜಂಪ್ ಅಂತೂ. ಓಕೆ, ಇವಾಗ ಮೇಲ್ಕ ಹತ್ಬೇಕಾ ಗೊತ್ತಿಲ್ಲ ನನಗೂ, ಹೋಗೋಣ. ಯಸ್, ಮೇ ಬಿ ಇದ್ರ ಮೇಲ್ಕೆ ಹತ್ಬೇಕು ಅನಿಸುತ್ತೆ. ಎಸ್, ಆಲ್ಮೋಸ್ಟ್ ನಾವು ಒಳಗಡೆಗೆ ಬಂದೇ ಬಿಟ್ಟಿದ್ದೀವಿ ನಾವು ಆ್ಯಕ್ಚುಲಿ. ಎಸ್ ಗೈಸ್, ಆಲ್ ರೈಟ್, ಅಂತೂ ಇಂತೂ ನಾವು ಫೈನ್ನ ಮಾಡಿಕೊಂಡು ಬಂದಿದ್ದೀವಿ ಒಂದು ಟ್ರೆಜರ್ನ.
ಸೊ ಒಂದು 400 million dollars ಅಂದರೆ 400 million ಗೋಲ್ಡ್ ಅಂದರೆ ಆ ಬೆಲೆ ಬಾಳುವಂಥ ಗೋಲ್ಡ್ ಆಲ್ಮೋಸ್ಟ್ ಆ ಗೋಲ್ಡ್ನ ಒಂದು ಶಿಪ್ಪಲ್ಲಿ ಇಟ್ಟು ಒಬ್ಬ ಪ್ಯಾರೆಟು ಸತ್ತೋಗಿರ್ತಾನೆ. ಸೊ ಅದನ್ನು ಹುಡ್ಕೋದಕ್ಕೋಸ್ಕರ ಇವರು ಯಾವೆಲ್ಲ ಪಜೀತಿ ಬೀಳ್ತಾರೆ ಮತ್ತು ಯಾವ ರೀತಿ ಹುಡುಕ್ತಾರೆ, ಎಲ್ಲೆಲ್ಲಿ ಸಿಗುತ್ತೆ ಅದು, ಆ ಕ್ಲೂ ಹುಡ್ಕೋದಕ್ಕೆ ಯಾವ್ಯಾವ ಊರು ಹೋಗ್ಬೇಕು, ಎಲ್ಲೆಲ್ಲಿ ಕಾಡು ಸುತ್ತಬೇಕು ಅನ್ನೋದನ್ನ ಸ್ಟೋರಿ ಮುಂದೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಬಟ್ ಈ ಎಪಿಸೋಡಲ್ಲಿ ಅವನು ಕೊಡ್ತಾ ಇಲ್ಲ ಅನಿಸುತ್ತಿದೆ, ಕೊಟ್ಟಿಲ್ಲ, ಮೇ ಬಿ ಎಲ್ಲ ಕೊಟ್ಟಿಲ್ಲ ಅವನು, ಏನೋ ಅವನು ಹುಡುಕಿದ್ನ ಕೊಟ್ಟಿಲ್ಲ, ಸಿಕ್ಕಿಲ್ಲ ಅಲ್ಲೇನು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾನೆ. ಸೊ ಇದಾದಮೇಲೆ ಈಗ ತಾಂಡವ್ ಮತ್ತೆ ಜೈಲಿಗೆ ಹಾಕ್ತಾಯಿದ್ದಾನೆ. ಆಮೇಲೆ ಏನಾಗುತ್ತೆ ಅಂತ, ಈ ಜೈಲಿಂದ ತಪ್ಪಿಸ್ಕೊಳ್ಳೋದು ಒಂದು ಸೀನ್ ಇದೆ ಗೈಸ್, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ. ನೀವಿನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.